मेल्टा इवेंट्स वतियिंद संगीत सुनामी ऐदने आवृत्तिय कार्यक्रम नवंबर 25 रंदु संजे 5:30 रिंद नगर संत अलोशियस कॉलेज एलसीआरआई सभांगणदल्ली नडेयलिदे। संत अलोशियस कॉलेज प्रांशुपाल डॉक्टर प्रवीण माटिसा अध्यक्षतेयन्न वहिसिदरु। आदिवासी भारतीय उद्यमी डॉक्टर रोनाल्ड कोलोसो, बॉलीवुड निर्देशक लॉरेंस डिसोजा, लायन्स निकटपूर्व जिला गवर्नर एस संजीव शेट्टी, अलोशियस कॉलेज रिजिस्टर डॉक्टर एल्फिन डिसोजा, मंगलूर नगर पोलिस आयुक्त अनुपम अगरवाल, एसीपिकळाद एस महेश कुमार, गीता कुलकर्णी, कारवार डीवाईएसपी वेलेंटाइन डिसोजा, रोहन कॉर्पोरेशन मुख्यस्थ रोहन मोंतेरो सहित गण्यरु भागवहिसुवरु एंदु कुलशेखर संत जोसेफ शाले शिक्षक अनिल मोंतेरो गुरुवार सुद्दिगोष्ठियल्लि तिळिसिदरु। विद्यार्थिगळु उदयोन्मुख कलाविदरु सेरिदंते 30 अधिक गायकरु हिंदी, कन्नड, तुळु, कोंकणिय 24 गीतेगळन्नु हाडलिद्दारे। 700 अधिक मंदि संगीताभिमानिगळु भागवहिसुवंतह निरीक्षे इदे। संगीतक्कागि मीसलागिरुवंतह एरडु अर्ह ट्रस्ट्गळिगे हणकासु नेरवन्नु ई वेळे नीडलागुवुदु एंदरु। संगीत सुनामी मुख्य संयोजक रोनि क्रिस्ता, ग्रायकरद रिशेल मेल्टा, हागेने अरविंद डिसोजा, वेरिटो मीडिया प्राइवेट लिमिटेड एमडी श्रीनिवास वज्रपाय उपस्थितरिद्रो। इन्फेंट जीसस मैसूर संगीत स्पर्धेयल्लि प्रथम स्थान रास्पर स्टूडियो विजेतरागि होरम्मिदवरु हागू जी कन्नड सरिगम इवदर 19ने आवृत्तियल्लि एरडने सुत्तिगे आय्केयागिद्दरु। कोंकणि नाटक सभेयल्लि प्रथम स्थान ಹಾಗೂ ಟೀಮ್ ಆಮಂತ್ರಣ ಜಿಗಿಬಿಗಿತಾರ ಸಂಗೀತ ತಾರೆಗಳ ಸ್ಪರ್ಧೆಗಳಲ್ಲಿ ಫೈನಲಿಸ್ಟ್ ಆಗಿ ಪಾಲ್ಗೊಳ್ಳಲಿಲ್ಲ। ಹಿಂದಿ, ಕನ್ನಡ, ತುಳು ಹೀಗೆ ಅನೇಕ ಭಾಷೆಗಳಲ್ಲಿ ಕೊಂಕಣಿ ವಿಶೇಷವಾಗಿ ಸುಮಾರು 1000ಕ್ಕೂ ಹೆಚ್ಚು ಸಿಡಿಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಜನರಿಗೆ ಈ ಕೊಂಕಣಿ ಹಾಗೂ ತುಳು ಜನರಿಗೆ ಅರ್ಪಿಸಿದ್ದಾರೆ। ತುಳು ಚಲನಚಿತ್ರ ಹಾಗೂ ಕೊಂಕಣಿ ಚಲನಚಿತ್ರದಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ। ರೇಡಿಯೋ ಹಾಗೂ ದೂರದರ್ಶನದಲ್ಲಿಯೂ ಇವರು ತಮ್ಮ ಪ್ರತಿಭೆಯನ್ನು ಜನರಿಗೆ ತೋರಿಸಿದ್ದಾರೆ। ಇವರ ವಿಶೇಷತೆಯಲ್ಲಿ ಇನ್ನೊಂದು ಶ್ರೀಮಾನ್ ಮೆಲ್ವಿನ್ ಪೆರಿಸ್ ಇವರು ಸಂಯೋಜಿಸಿದ ಸೋಫಿಯಾ ಈ ಹಾರ್ಡ್ ರಾನಿಕ್ ರಾಸ್ತನ ಅವರು ಅವರ ಗಾಯನದಲ್ಲಿ ಸುಮಾರು 16 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ಕಂಡಿದ್ದು ಒಂದು ಅವರ ಗಾಯನ ಪ್ರತಿಭೆ ಹಾಗೂ ಅವರ ಸ್ವರ ಮಾಧುರ್ಯಕ್ಕೆ ಒಂದು ಹೆಸರನ್ನು ಗಳಿಸಿದೆ ಎಂದರೆ ತಪ್ಪಾಗಲಾರದು। ಇದೀಗ ನಾಡಿದ್ದು 25 ನಡೆಯುವ ಈ ಕಾರ್ಯಕ್ರಮಕ್ಕೆ ಖ್ಯಾತ ಅನಿವಾಸಿ ಭಾರತೀಯ ಡಾಕ್ಟರ್ ರೊನಾಲ್ಡ್ ಕುಲಾಸೋರ್ ಅವರು ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಹಾಗೂ ಸಾಜನ್ ಖ್ಯಾತಿಯ ಬಾಲಿವುಡ್ ನಿರ್ದೇಶಕ ಹಾಗೂ ಛಾಯಾಗ್ರಾಹಕ ಶ್ರೀಮಾನ್ ಲಾರೆನ್ಸ್ ಡಿಸೋಜಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ। ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತ ಅಲೋಶಿಯಸ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ ಜಿ ಅವರು ವಹಿಸಲಿದ್ದಾರೆ। ಸುಮಾರು 30ಕ್ಕೂ ಹೆಚ್ಚು ಪ್ರತಿಭಾವಂತರಿಗೆ ಈ ಸಂಭ್ರಮದ ಮೂಲಕ ಈ ಸುನಾಮಿಯ ಮೂಲಕ ವೇದಿಕೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡುವ ಒಂದು ಅವಕಾಶವನ್ನು ಶ್ರೀಮಾನ್ ಪ್ರಾಣಿ ಕ್ರಾಸ್ತ ಮೆಲ್ಬರ್ ಇವೆಂಟ್ ಇದರ ಮೂಲಕ ಕೊಡಲಿದ್ದಾರೆ। ಸುಮಾರು 24 ಹಾಡುಗಳನ್ನು ಈ ಸಂದರ್ಭದಲ್ಲಿ ವಿವಿಧ ಭಾಷೆಯಲ್ಲಿ ವಿವಿಧ ಗಾಯಕರಿಂದ ಹಾಡು ಒಂದು ಉತ್ತಮ ಕಾರ್ಯಕ್ರಮ। ಈ ಕಾರ್ಯಕ್ರಮಕ್ಕೆ ತಾವು ಆದಷ್ಟು ಪ್ರಚಾರ ನೀಡಿ ಈ ಕಾರ್ಯಕ್ರಮನ ಇನ್ನೂ ಚೆಂದ ಗಾಣಿಸಲು ಇಂದು ಮುಂದೆಯೂ ಈ ಮೆಲ್ಬಾ ಇವೆಂಟ್ ಶ್ರೀಮಾನ್ ರಾಣಿ ಕ್ರಾಸ್ತ ಅವರ ಮಗಳು ಕುಮಾರಿ ಮೆಲ್ಬಾ ಕ್ರಾಸ್ತ ರಿಶಲ್ ಮೆಲ್ಬಾ ಕ್ರಾಸ್ತ ಇವರ ಸಂಗೀತ ಪ್ರತಿಭೆಯನ್ನು ತಾವು ಬೆಳಗಿಸಲು ಸಹಕರಿಸಬೇಕಾಗಿ ಮಗದೊಮ್ಮೆ ಅವರ ಪರವಾಗಿ ವಿನಂತಿಸಿದ್ದೇನೆ। ತಮಗೇನಾದರೂ ಕೇಳಲಿಕ್ಕಿದ್ರೆ ಶ್ರೀಮಾನ್ ರಾಣಿ ಕ್ರಾಸ್ತರವರಿದ್ದಾರೆ, ಏನಾದರೂ ವಿಷಯವನ್ನು ತಾವು ಅವರನ್ನು ಕೇಳ್ಬೋದು। ಧನ್ಯವಾದಗಳು। ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನನ್ನ ಆಹಾರಗಳು, ನಿಮ್ಮ ಸಹಕಾರದಿಂದ ಖಂಡಿತವಾಗಿ ನಮ್ಮಂತಹ ಕಲಾವಿದರಿಗೆ ಒಂದು ಬೆಳಕಿಗೆ ಬರುವಂತಹ ಪ್ರತಿಭೆಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ। ಖಂಡಿತವಾಗಿ ನಿಮ್ಮ ಸಹಕಾರ ಪ್ರೋತ್ಸಾಹ ನಮಗೆ ಇರ್ತದೆ ಅಂತ ನಾನು ಭಾವಿಸ್ತೇನೆ। ಆದಿವಾಸಿ ಡಾಕ್ಟರ್ ರೊನಾಲ್ಡ್ ಕೊಲಾಸೋರ್ ಅವರು ಖಂಡಿತವಾಗಿ ನಮಗೆ ತುಂಬ ಉತ್ತಮವಾಗಿ ಸ್ಪರ್ಧಿಸಿದ್ದಾರೆ। ಈಗ ಅವರು ಬಿಸ್ನೆಸ್ ಸ್ಟೂಡೆಂಟ್ ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದಾರೆ, ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಆತ್ಮೀಯ ಮಿತ್ರರಾದಂಥ ಆಸ್ಟಿನ್ ಪೇರಿಸ್ ಅವರು ಅಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ। ಸೊ ನಿಮಗೆಲ್ಲರಿಗೂ ನಾನು ಆತ್ಮೀಯವಾಗಿ ಕರೆಯುತ್ತಿದ್ದೇನೆ।